ಮಾರ್ನಿಂಗ್ ಎವ್ರಿ ಬಿಡಿ, ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸಶಿ ಮಾತಾಡ್ತಿರೋದು. ಇದು ಸರ್ಕಾರಿ ರಸ್ತೆ, ಇದು ಬ್ರಾಡ್ ಆಗಿರುವಂಥ ಒಂದು ಸರ್ಕಾರಿ ರಸ್ತೆ. ಇದು ಬಸ್ ಸ್ಟಾಪಿಂದ 1 ಕಿಲೋಮೀಟ್ರು. ಇದೇ ರೀತಿ ಮೆಟ್ಲಿಂಗ್ ರಸ್ತೆ ಬಂದು 1.5 ಕಿಲೋಮೀಟ್ರ್ ಅಂತರದಲ್ಲಿ ಒಂದು ವಿಲೇಜ್ ಇದೆ, ಅದು ವಿಲೇಜ್ಗೆ ಹೋಗುತ್ತಿದ್ದು. ಸೊ ಈ ಒಂದು ಮೆಟ್ಲಿಂಗ್ ರಸ್ತೆಗೇ ಅಟ್ಯಾಚ್ ಆಗಿ ಒಂದು 3 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ ಪ್ರಾಪರ್ಟಿಯಲ್ಲಿ ಈ ಮನೆಯೂ ಕೂಡ ಈ ಒಂದು ಲ್ಯಾಂಡಲ್ಲೇ ಬರುತ್ತೆ. ಇದು ಏನು ಈ ಕಡೆ ಫಾರ್ಮ್ ಇದೆಯಲ್ಲ, ಇದು ಬೇರೆಯವ್ರದ್ದು. ಇಲ್ಲಿಂದ ಈ ಮನೆ ಸೇರಿದಂಗೆ ಮಾರಾಟಕ್ಕಿರುವಂಥದ್ದು 3 ಎಕರೆ. ಇದು ವೆಸ್ಟ್ ಫೇಸಲ್ಲಿದೆ, ಪಶ್ಚಿಮ ದಿಕ್ಕಿಗೆ ಇರುವಂಥದ್ದು. ಇದು ಎಂಟ್ರೆನ್ಸ್. ಇದು ಒಂದು ಸೀಟ್ ಮನೆ, ಒಂದು 3 ಚಿತ್ರ ಬರ್ಬೋದು ಅಷ್ಟೇ ಬಹುಶಃ. ಇದು ಟ್ವೆಂಟಿ ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಆ್ಯಂಡ್ 10 ಕಿಲೋಮೀಟರ್ಸ್ ಫ್ರಮ್ NH. ಈ ಒಂದು ಡಿಸ್ಟೆನ್ಸಲ್ಲಿ ಒಂದು 3 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ ಪ್ರಾಪರ್ಟಿ ಬಂದು ಅಲ್ಲಿ 3ನೇದು ಎಲೆಕ್ಟ್ರಿಕ್ ಲೈನ್ ಇದೆಯಲ್ಲ, ಪೋಲ್ ಇದೆಯಲ್ಲ, ಅಲ್ಲಿ ಬರುತ್ತೆ ಬೋರ್ವೆಲ್. ಇದು ಸಫಿಷಿಯಂಟ್ ವಾಟ್ರ್ ಇದೆ, ಬಟ್ ಇದು ಈಸ್ಟ್ ಮತ್ತು ವೆಸ್ಟ್ಗೆ ತುಂಬ ಲೆಂತ್ ಇದೆ. ಇದು ಕೋಳಿ ಫಾರ್ಮ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಇದು, ಯಾಕೆಂದರೆ ಈಸ್ಟ್ ಟು ವೆಸ್ಟ್ಗೆ ಲೆಂತ್ ತುಂಬ ಇರೋದ್ರಿಂದ ಫಸ್ಟ್ ಪ್ರಯಾರಿಟಿ ಪೌಲ್ಟ್ರಿ ಫಾರ್ಮ್ಗೆ ಕರೆಕ್ಟ್ ಇದೆ. ಒಂದು ಆ ಫಾರ್ಮ್ ನೋಡ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿದೆ, ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ, ಎಲೆಕ್ಟ್ರಿಸಿಟಿ ಆಲ್ರೆಡಿ ಇಲ್ಲೇ ಇದೆ, ಬೋರ್ವೆಲ್ ಇದೆ. ಸೊ ಹಾಗಾಗಿ ಇದೊಂದು ಮಲ್ಟಿಪರ್ಪಸ್ ಕೂಡ ಆಗುತ್ತೆ. ಕಮರ್ಷಿಯಲ್ ಆಗಾದರೆ ಪೌಲ್ಟ್ರಿ ಫಾರ್ಮ್ ಮಾಡ್ಬೋದು, ಕೌ ಫಾರ್ಮ್ ಮಾಡ್ಬೋದು, ಇಲ್ಲ ಫಾರ್ಮ್ ಹೌಸ್ ಮಾಡ್ಬೋದು. ಸೊ ಹೀಗೆ ಆ್ಯಸ್ ಯುವರ್ ಲೈಕ್ ಅದರಂತೆ ಈ ಪ್ರಾಪರ್ಟಿನ ಮಾಡ್ಬೋದು. ಈ ನೋಡಿ, ಈ ಭಾಗದಲ್ಲಿ ಜಾಸ್ತಿ ಎಲ್ಲ ಶುಗರ್ ಕೇನ್ ಹಾಕಿದ್ದಾರೆ, ಮತ್ತು ಆ ತೆಂಗು ಹಾಕಿದ್ದಾರೆ. ಸೊ ಅಡಿಕೆ ಕೂಡ ಹಾಕ್ಬೋದು ಇಲ್ಲಿ, ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಸೊ ಹೀಗೆ ಬಟ್ ಇದು ಉದ್ದ ಜಾಸ್ತಿ ಇದೆ, ಅಗಲ ಕಡಿಮೆ ಇದೆ. ಇದೊಂದು ಜನರಲ್ ಪ್ರಾಪರ್ಟಿ, ನಂಜನಗೂಡು ರಿಜಿಸ್ಟ್ರೇಷನ್. ಇದು 3 ಎಕರೆ ಮಾತ್ರ, ಒಂದು ಬೋರ್ವೆಲ್ ಇದೆ, ಒಂದು ಪುಟ್ಟ ಮನೆ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.